ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ತುಂಬ ಜನ ಕೂದಲು ಜಾಸ್ತಿ ಉದ್ದ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಕೂದಲು ಗಟ್ಟಿಯಾಗಿರಬೇಕು, ಪದೇ ಪದೇ ತುಂಡು ತುಂಡಾಗಿ ಬೀಳಬಾರ್ದು ಅಂತ ಹೇಳ್ತಾರೆ, ಕೂದಲು ಉದುರಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಉದ್ದ ಕೂದಲು ಅಂದರೆ ತುಂಬ ಇಷ್ಟ ಆಗಿರುತ್ತೆ, ಹಾಗೆ ಅವರು ಕೂದಲು ಉದ್ದ ಆಗಲಿಕ್ಕೆ ಬೇರೆ ಬೇರೆ ದಾರಿಗಳನ್ನು ಕೂಡ ಹುಡುಕ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಕಸಕ್ಕೆ ಬಿಸಾಡುವಂಥ ವಸ್ತುಗಳಿಂದಲೂ ಕೂಡ ನಮ್ಮ ಕೂದಲಿನ ಕೇರನ್ನು ನಾವು ಮಾಡ್ಕೊಳ್ಬೋದು, ಕೂದಲನ್ನು ಉದ್ದವಾಗಿ ಬೆಳೆಸ್ಕೊಳ್ಬಹುದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಹಾಗೂ ನಿಮ್ಮ ಕೂದಲನ್ನು ಉದ್ದ ಬೆಳೆಸಲಿಕ್ಕೆ ಹೇರ್ ಟಾನಿಕನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಾನಿಕನ್ನು ನೀವು ಸ್ನಾನ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಹಾಕ್ಕೊಂಡು ನಂತರ ಸ್ನಾನ ಮಾಡ್ಕೊಳ್ಬಹುದು, ಅಥವಾ ಸ್ನಾನ ಮಾಡಿದ ನಂತರವೂ ಸಹ ನೀವು ಈ ಹೇರ್ ಟಾನಿಕನ್ನು ಬಳಸ್ಕೊಳ್ಬಹುದು. ಬನ್ನಿ, ಹಾಗಿದ್ದರೆ ಸಿಂಪಲ್ ಆಗಿರುವಂತಹ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಬಹುದಾದಂತಹ ಹೇರ್ ಟಾನಿಕನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಚಮಚದಷ್ಟು ಕಲೋಂಜಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ಕಪ್ಪು ಜೀರಿಗೆ ಅಂತಲೂ ಕೂಡ ಕರೀತಾರೆ. ಸೊ ಈ ಕಾಳುಗಳು ನಮ್ಮ ಕೂದಲನ್ನು ಬೆಳೆಸಲಿಕ್ಕೆ ತುಂಬ ಒಳ್ಳೆಯದು. ಅದಲ್ಲದೆ ಈ ಕಾಳುಗಳನ್ನು ನಾವು ಆಗಾಗ ತಿಂತಾ ಇರೋದರಿಂದ ನಮ್ಮ ಮೂಳೆಯ ಸಮಸ್ಯೆ ಕೂಡ ದೂರ ಆಗ್ತಾ ಬರುತ್ತೆ. ಬೋನ್ಸ್ಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ಈವನ್ ಇದರ ಎಣ್ಣೆನೂ ಕೂಡ ಸಿಗುತ್ತೆ, ನಮ್ಮ ನೋವನ್ನು ಕಡಿಮೆ ಮಾಡಲಿಕ್ಕೆ ಅದನ್ನು ಬಳಸ್ಕೊಳ್ಬಹುದು. ಈ ಕಲೋಂಜಿಯನ್ನು ಒಗ್ಗರಣೆ ಕೊಡುವಾಗ ಸ್ವಲ್ಪ ಒಂದು 8-10 ಕಾಳುಗಳಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಇದು ನಮ್ಮ ದೇಹಕ್ಕೆ ಸೇರಿಬಿಟ್ಟು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವುದರ ಜೊತೆಗೆ ನಮ್ಮ ಕೂದಲಿಗೆ ಪೋಷಣೆಯನ್ನು ಕೂಡ ಕೊಡುತ್ತೆ. ಸೊ ಅಂದಹಾಗೆ ಇದ್ರ ಜೊತೆಗೇ ನಾವು ಈರುಳ್ಳಿಯ ಸಿಪ್ಪೆಯನ್ನು ಬಳಸ್ಕೊಳ್ಳೋಣ. ಒಂದು ಮುಷ್ಟಿಯಷ್ಟು ಈರುಳ್ಳಿಯ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ. ಇದೇನು ಕಸಕ್ಕೆ ಬಿಸಾಡ್ತೀರಾ ನೀವು? ಸೊ ಈ ಸಿಪ್ಪೆಯನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಈ ರೀತಿಯ ಟಾನಿಕನ್ನು ತಯಾರಿಸ್ಕೊಳ್ಬಹುದು. ಸೊ ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಸೊ ಈ ಕರಿಬೇವಿನ ಸೊಪ್ಪು ನೀವು ಫ್ರೆಶ್ ಇದ್ದರೆ ಫ್ರೆಶ್ ಆಗಿ ತೆಗೆದುಕೊಳ್ಬಹುದು, ಒಂದು ಮುಷ್ಟಿಯಷ್ಟು ಅದನ್ನು ಕೂಡ ತೆಗೆದುಕೊಳ್ಬಹುದು. ಕೂದಲನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಚಮಚದಷ್ಟು ಮೆಂತೆ ಕಾಳನ್ನು ಕೂಡ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಒಂದು ಚಮಚದಷ್ಟು ಟೀ ಪುಡಿ ಬೇಕಾಗಿರುತ್ತೆ, ಚಾಪುಡಿ. ಚಾಪುಡಿಯನ್ನು ಕೂಡ ಇದರ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ. ನಂತರ 1 ಇಂಚಿನಷ್ಟು ಶುಂಠಿ ಬೇಕಾಗಿರುತ್ತೆ ನಮಗೆ, ಹಸಿ ಶುಂಠಿ. ಪೌಡರ್ ಇದ್ದರೆ ಪೌಡರ್ ಕೂಡ ಬಳಸ್ಕೊಳ್ಬಹುದು, ಹಸಿ ಶುಂಠಿ ಇದ್ದರೆ ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಇದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾವು 1 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈ 1 ಲೋಟದಷ್ಟು ನೀರು 1/2 ಲೋಟಕ್ಕೆ ಇಂಗುವವರೆಗೆ ನಾವು ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ನಾವು ತೆಗೆದುಕೊಂಡಿರುವಂತಹ ಈ ವಸ್ತುಗಳಲ್ಲಿರುವಂತಹ ಗುಣ ನೀರಿಗೆ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಕಾಯಿಸಬೇಕಾಗತ್ತೆ. ಒಂದು 4-5 ನಿಮಿಷದವರೆಗೆ ಕಾಯಿಸಿದ್ರೂ ಕೂಡ ಪರವಾಗಿಲ್ಲ. ಈ ನೀರು ಚೆನ್ನಾಗಿ ಕುದ್ದ ನಂತರ ಇದರ ಕಲರು ಟರ್ನ್ ಆಗ್ತಾ ಬರುತ್ತೆ, ಕಪ್ಪು ಕಲರಿಗೆ ಟರ್ನ್ ಆಗುತ್ತೆ. ನಂತರ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಇದನ್ನು ನೀವು ಯಾವುದಾದ್ರೂ ಸ್ಪ್ರೇ ಬಾಟಲ್ನಲ್ಲಿ ಇಟ್ಕೊಳ್ಬಹುದು. ಇದನ್ನು ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಲೆ ಕೂದಲಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ಒಂದು 30 ನಿಮಿಷ ಆದ ನಂತರ ಅಥವಾ 1/2 ಗಂಟೆ ಆದ ನಂತರ ನಿಮ್ಮ ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಬಹುದು. ಸೊ ಈ ಸ್ಪ್ರೇಯನ್ನು, ಈ ಹೇರ್ ಟಾನಿಕನ್ನು ನೀವು ವಾರದಲ್ಲಿ 2 ಸರಿ ಅಥವಾ 1 ಸರಿ ಬಳಸ್ಕೊಳ್ಳೋದ್ರಿಂದಲೂ ಕೂಡ ನಿಮಗೆ ವಿಸಿಬಲ್ ರಿಸಲ್ಟ್ ಕಾಣ್ತಾ ಹೋಗುತ್ತೆ. ಈವನ್ ನಿಮ್ಮ ಕೂದಲುಗಳು ಗ್ರೇ ಆಗ್ತಾ ಇದ್ದರೆ ಅಥವಾ ಬಿಳಿ ಕೂದಲಿಗೆ ಟರ್ನ್ ಆಗ್ತಾ ಇದ್ದರೆ ಅದು ಕೂಡ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಿಮ್ಮ ಕೂದಲಿಗೆ ಒಳ್ಳೆಯ ಪೋಷಣೆಯನ್ನು ಕೊಡುವುದರ ಜೊತೆಗೆ ಕೂದಲುಗಳು ಉದ್ದ ಆಗುತ್ತೆ, ಕೂದಲು ಉದುರೋದು ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ ಈ ಹೇರ್ ಟಾನಿಕಿಂದ. ಸ್ನೇಹಿತರೆ, ಕೂದಲಿಗೆ ಹೇರ್ ಟಾನಿಕ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ಕೂದಲಿಗೆ ಆಯಿಲಿಂಗ್ ಮಾಡ್ಕೊಳ್ಳೋದು ಸಹ ತುಂಬಾ ಮುಖ್ಯ ಆಗಿರುತ್ತೆ. ವಾರದಲ್ಲಿ 1 ಸರಿನಾದರೂ ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲುಗಳು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಹಾಗಾಗಿ ಮಾಮಾಅರ್ತ್ ಹಿಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ ಹಾಗೂ ಶಾಂಪೂನ ತಂದಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು, ದಾಸವಾಳ ಹಾಗೂ ಕರಿಬೇವು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ. ಅದನ್ನೇ ಬಳಸಿಬಿಟ್ಟು ಇವರು ಆಯಿಲ್ ಹಾಗೂ ಶಾಂಪೂನ ತಯಾರಿಸಿದ್ದಾರೆ. ಕೂದಲಿಗೆ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಕೂದಲುಗಳು ಸ್ಟ್ರಾಂಗ್ ಆಗುತ್ತೆ, ಹೆಲ್ದಿ ಆಗುತ್ತೆ, ಕೂದಲಿಗೆ ಒಳ್ಳೆಯ ನರಿಶ್ಮೆಂಟ್ ಸಿಗುತ್ತೆ, ಸ್ಪ್ಲಿಟರ್ ಆಗೋದು ಕಡಿಮೆ ಆಗುತ್ತೆ, ಹಾಗೆ ಕೂದಲಲ್ಲಿ ಡ್ಯಾಮೇಜ್ ಆಗೋದು ಕೂಡ ಕಡಿಮೆ ಆಗುತ್ತೆ. ದಾಸವಾಳದಲ್ಲಿ ಒಂದು ರೀತಿ ಲೋಳೆ ಲೋಳೆ ಥರ ಇರುತ್ತೆ, ಇದು ನಮ್ಮ ಕೂದಲಿಗೆ ಒಳ್ಳೆಯ ನರಿಶ್ಮೆಂಟ್ ಕೊಡುವುದರ ಜೊತೆಗೆ ಕೂದಲು ಡ್ರೈ ಆಗೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ, ಹಾಗೆ ಕೂದಲನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕರಿಬೇವು ಏನು ಮಾಡುತ್ತೆ, ಕೂದಲು ಡ್ಯಾಮೇಜ್ ಆಗಿರುತ್ತೆ ಆ ಕೂದಲನ್ನು ರಿಪೇರ್ ಮಾಡುವಂತಹ ಕೆಲಸ ಮಾಡಿ ಡೀಪಾಗಿ ನರಿಶ್ಮೆಂಟ್ ಕೊಡಲಿಕ್ಕೆ ಈ ಕರಿಬೇವು ನಮಗೆ ಒಳ್ಳೆಯದಾಗಿ ಹೆಲ್ಪ್ ಮಾಡುತ್ತೆ. ಸೊ ನೀವು ಬಹಳ ಬಾರಿ ಕರಿಬೇವು ಹಾಗೂ ದಾಸವಾಳನ್ನೆಲ್ಲ ಹಾಕಿಬಿಟ್ಟು ಹೇರ್ ಪ್ಯಾಕನ್ನು ಯೂಸ್ ಮಾಡಿರ್ಬೋದು,
ಆದರೆ ಈ ರೀತಿಯ ಹೇರ್ ಆಯಿಲ್ ಹಾಗೂ ಶಾಂಪೂನ ಬಳಸಿಬಿಟ್ಟು ಒಮ್ಮೆ ನೀವು ನಿಮ್ಮ ಕೂದಲನ್ನು ವಾಶ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಇದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ. ಇವತ್ತು ನನ್ನ ತಂಗಿಯ ಕೂದಲಿಗೆ ಹಚ್ಚಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನೀವೇ ನೋಡ್ಬೋದು. ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಕೂಡ ನಾನು ಹಾಕ್ತಾ ಇದ್ದೀನಿ. ಈ ಆಯಿಲ್ ಬಗ್ಗೆ ಹೇಳೋದಾದರೆ ತುಂಬ ಲೈಟ್ ಆಗಿದೆ ಆಯಿಲು, ಸ್ಟಿಕ್ಕಿ ಸ್ಟಿಕ್ಕಿ ಅಂತಲೂ ಕೂಡ ಅನಿಸೋದಿಲ್ಲ ನಿಮಗೆ, ತುಂಬ ಚೆನ್ನಾಗಿದೆ. ಈ ಬಾಟಲಿಗೆ ನೋಡಿ ಈ ರೀತಿಯ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಹಾಕಿಬಿಟ್ಟು ಸಹ ನಿಮ್ಮ ಸ್ಕ್ಯಾಲ್ಪಿಗೆ ನೀವು ಹಚ್ಕೋಬಹುದು, ತುಂಬ ಈಸಿ ಆಗುತ್ತೆ ಎಣ್ಣೆ ಹಚ್ಕೊಳ್ಳಿಕ್ಕೆ. ಈ ಎಣ್ಣೆಯನ್ನು ನಿಮ್ಮ ಕೂದಲುಗಳಿಗೆ ಚೆನ್ನಾಗಿ ಹಚ್ಕೊಳ್ಳಿ ಹಾಗೂ ಸಗುರವಾದ ಕೈಗಳಿಂದ ನೀವು ಮಸಾಜ್ ಮಾಡಬೇಕಾಗತ್ತೆ. ಇಡೀ ರಾತ್ರಿವರೆಗೆ ಹಾಗೆ ಬಿಡಬಹುದು ಅಥವಾ 3-4 ಗಂಟೆ ಹಾಗೆ ಬಿಡಿ. ನಂತರ ಹಿಬಿಸ್ಕಸ್ ಶಾಂಪೂನಿಂದ ನೀವು ಶಾಂಪೂ ಮಾಡಬಹುದು, ತಲೆನ ವಾಶ್ ಮಾಡ್ಕೊಳ್ಬಹುದು. ಸೊ ನೀವು ಶಾಂಪೂವಿನ ಕನ್ಸಿಸ್ಟೆನ್ಸಿ ನೋಡ್ಬೋದು ಯಾವ ರೀತಿಯಲ್ಲಿದೆ ಅಂತ. ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದರಲ್ಲಿ, ಹಾಗೆ ಯಾವುದೇ ರೀತಿಯ ಪ್ಯಾರಬಿನ್ ಆಗಿರ್ಬೋದು, ಸಲ್ಫೇಟ್ ಫ್ರೀ ಆಗಿರುವಂತಹ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಕಲರ್ ಕೂಡ ಇಲ್ಲ, ತುಂಬ ನ್ಯಾಚುರಲ್ ಆಗಿದೆ, ನೀವು ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಬೋದು. ಹೆಡ್ ವಾಶ್ ಆದ ನಂತರ ನೀವು ನೋಡಬಹುದು ಕೂದಲಲ್ಲಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂತ, ಹಾಗೆ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ಯಾವ ರೀತಿಯಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ನಿಮಗೂ ಕೂಡ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಹಾಗೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನನ್ನ ಕೂಪನ್ ಕೋಡನ್ನು ಬಳಕೆ ಮಾಡ್ಕೊಳ್ಬೋದು. ಈ ಕೂಪನ್ ಕೋಡನ್ನು ಎಲ್ಲ ಆ್ಯಪ್ಸ್ಗಳಲ್ಲಿಯೂ ಕೂಡ ನೀವು ರಿಡೀಮ್ ಮಾಡ್ಬೋದು. ಮಾಮಾ ಅರ್ಥ್ ಅವರ ಎಲ್ಲ ಪ್ರಾಡಕ್ಟ್ಸ್ಗಳು ಕೆಮಿಕಲ್ ಫ್ರೀ ಆಗಿವೆ ಹಾಗೂ ಟಾಕ್ಸಿನ್ಸ್ ಫ್ರೀ ಆಗಿದೆ, ನೀವು ಇದನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಬೋದು. ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ. ಮತ್ತು ನಿಮಗೆ ಅವರ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಮಾಮಾ ಅರ್ಥ್, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕ್ ಹಾಗೂ purple.com ಅಲ್ಲಿ ಸಿಗುತ್ತೆ. ಮತ್ತು ನೀವು ಮಕ್ಕಳಿಗೆ ಬೇಬೀಸ್ಗಳಿಗೆ ಏನಾದರೂ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋದಾದರೆ ಮಾಮಾ ಅರ್ಥ್, ಅಮೆಝಾನ್ ಹಾಗೂ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ. ಇವರ ಒಂದು ಅಫಿಷಿಯಲ್ ಆ್ಯಪ್ ಕೂಡ ಇದೆ, ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಮಾಮಾ ಅರ್ಥಿನ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿಯೂ ಕೂಡ ಸಿಗುತ್ತೆ, ನೀವು ಅಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಬೋದು. ಈ ಮಾಮಾ ಅರ್ಥ್ರವರ ಒಂದು ಗುಡ್ ಪಾಯಿಂಟ್ ಏನು ಅಂತಂದರೆ, ನೀವು ಪರ್ಚೇಸ್ ಮಾಡಿದಂತಹ ಪ್ರತಿ ಆರ್ಡರ್ಗೂ ಕೂಡ ನಿಮ್ಮ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಲಾಗುತ್ತೆ, ಹಾಗೂ ಎಕ್ಸಾಕ್ಟ್ ಜಿಯೋ ಲೊಕೇಶನ್ನು ಹಾಗೂ ಪಿಕ್ಚರ್ಸ್ಗಳನ್ನು ಕೂಡ ಹಾಗೂ ಅದೇ ಜಾತಿಯ ಗಿಡಗಳನ್ನು ಕೂಡ ನಿಮಗೂ ಕೂಡ ಕಳಿಸ್ತಾರೆ. ಮಾಮಾ ಅರ್ಥ್ರವರ ಆಫಿಷಿಯಲ್ ಆ್ಯಪ್ ಕೂಡ ಇದೆ, ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ನಡೀತಾ ಇರುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.